ನಮಸ್ಕಾರ, ಎ ಡಿಜಿಟಲ್ ವಾರ್ತೆಗೆ ಸ್ವಾಗತ. ವಾರ್ತೆಗಳ ವಿವರ. ಧಾರವಾಡದಲ್ಲಿರುವ ಸರ್ವೋದಯ ಶಿಕ್ಷಣ ಟ್ರಸ್ಟ್ನ ಆಸ್ತಿಯನ್ನು ಕಬಳಿಸಿರುವ ವಿಧಾನ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿರವರನ್ನು ಸಭಾಪತಿ ಹುದ್ದೆಯಿಂದ ವಜಾಗೊಳಿಸಬೇಕೆಂದು ವಾಲ್ಮೀಕಿ ಸಮುದಾಯದ ಸ್ವಾಮೀಜಿ ಆಗ್ರಹಿಸಿದ್ದಾರೆ. ಧಾರವಾಡದಲ್ಲಿರುವ ಸರ್ವೋದಯ ಶಿಕ್ಷಣ ಟ್ರಸ್ಟ್ನ ಸಂಪೂರ್ಣ ಆಸ್ತಿಯನ್ನು ವಿಧಾನ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿರವರು ಕಬಳಿಸಿದ್ದಾರೆಂದು ಅರಹರ ತಾಲೂಕು ರಾಜನಹಳ್ಳಿಯ ವಾಲ್ಮೀಕಿ ಮಠದ ಪ್ರಸನ್ನಾನಂದ ಸ್ವಾಮೀಜಿರವರು ಆರೋಪಿಸಿದರು. ತುಮಕೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸ್ವಾಮೀಜಿರವರು, ಬಸವರಾಜ ಹೊರಟ್ಟಿರವರು ತಾವು ಯಾವುದೇ ಆಸ್ತಿಯನ್ನು ಕಬಳಿಸಿಲ್ಲವೆಂದು ಸುಳ್ಳು ಹೇಳಿಕೆ ನೀಡುತ್ತಿರುವ ಬಗ್ಗೆ ಸ್ವಾಮೀಜಿರವರು ಅಸಮಾಧಾನ ವ್ಯಕ್ತಪಡಿಸಿದರು. ಸರ್ವೋದಯ ಶಿಕ್ಷಣ ಟ್ರಸ್ಟ್ನ ಆಸ್ತಿಯನ್ನು ಕಬಳಿಸಿರುವ ಬಗ್ಗೆ ತಮ್ಮಲ್ಲಿ ಸಂಪೂರ್ಣ ಮಾಹಿತಿ ಇದ್ದು ಬಸವರಾಜ ಹೊರಟ್ಟಿರವರು ಸುಳ್ಳು ಹೇಳುವ ಮೂಲಕ ಜನರನ್ನು ದಾರಿ ತಪ್ಪಿಸುತ್ತಿದ್ದಾರೆಂದು ದೂರಿದರು. ಬಸವರಾಜ ಹೊರಟ್ಟಿರವರು ಸುಳ್ಳು ಹೇಳುವುದನ್ನು ಬಿಡಬೇಕು. ಅವರು ವೇದಿಕೆ ಸಿದ್ದಗೊಳಿಸಲಿ, ನಾವು ಅಲ್ಲಿಗೆ ಹೋಗಿ ದಾಖಲೆ ಸಮೇತ ಸಾಬೀತುಪಡಿಸುವುದಾಗಿ ಸ್ವಾಮೀಜಿರವರು ಸವಾಲು ಹಾಕಿದರು. ಶಿಕ್ಷಣ ಟ್ರಸ್ಟ್ ಧಾರವಾಡ ಈ ಆಸ್ತಿಯನ್ನ ವಿಧಾನ ಪರಿಷತ್ತಿನ ಸಭಾಪತಿಗಳಾಗಿರ್ತಕ್ಕಂಥ ಬಸವರಾಜ ಹೊರಟ್ಟಿ ಅವರು ಆ ಆಸ್ತಿಯನ್ನು ನಾನು ಕಬಳಿಸಿಲ್ಲ ಅಂಥೇಳಿ ಅವರು ಕಳೆದ 2 ದಿನಗಳ ಹಿಂದೆ ಪತ್ರಿಕಾ ಹೇಳಿಕೆ ನೀಡಿದ್ದಾರೆ. ಅವರು ನಮ್ಮ ಆಸ್ತಿಯನ್ನು ಕಬಳಿಸಿದರು ಅನ್ನೋದಕ್ಕೆ ನಮ್ಮ ಹತ್ರ ದಾಖಲೆಗಳಿದ್ದಾವೆ, ಅದನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಹಾಗೆಯೇ ಅವರು ಮಂತ್ರಿಗಳಿದ್ದಂಥ ಸಂದರ್ಭದಲ್ಲಿ ಮೊದಲನೇದು ಈ ಆಸ್ತಿಯನ್ನು ಕಬಳಿಸಿಲ್ಲ ಅನ್ನೋದಕ್ಕೆ ಅವರೇನು ಹೇಳಿಕೆ ನೀಡಿದ್ದಾರೆ ಮಾಧ್ಯಮದ ಮೂಲಕವಾಗಿ ನಾವು ಇದನ್ನು ಬಿಡುಗಡೆ ಮಾಡ್ತಾ ಇದ್ದೀವಿ. ಅವರು ನಮ್ಮ ಆಸ್ತಿಯನ್ನು ಕಬಳಿಸಿದ್ದಾರೆ ಅನ್ನೋದಕ್ಕೆ ನಮ್ಮ ಹತ್ರ ದಾಖಲಾತಿಗಳಿದ್ದಾವೆ. ಇನ್ನು ಎರಡನೇದು, ಬಸವರಾಜ ಹೊರಟ್ಟಿ ಅವರು ನಾನು ಸರ್ವೋದಯ ಶಿಕ್ಷಣ ಟ್ರಸ್ಟ್ ರಾಜೀನಾಮೆ ಕೊಟ್ಟಿದ್ದೇನೆ ಅಂತ ಹೇಳಿದ್ದಾರೆ. ಆದರೆ ಅವರು ಮಂತ್ರಿಗಳಿದ್ದಂಥ ಸಂದರ್ಭದಲ್ಲಿ 2008 ಮತ್ತು 2013 ಮಂತ್ರಿಗಳಿದ್ದಂಥ ಸಂದರ್ಭದಲ್ಲಿ ಸರ್ವೋದಯ ಶಿಕ್ಷಣ ಟ್ರಸ್ಟ್ ಧಾರವಾಡ ಈ ಸಂಸ್ಥೆಯ ವ್ಯವಹಾರಗಳನ್ನು ಮಾಡಿರ್ತಕ್ಕಂಥ ದಾಖಲಾತಿಗಳು ಕೂಡ ನಮ್ಮಲ್ಲಿ ಇದ್ದಾವೆ, ಇದರಲ್ಲಿ ಅಟ್ಯಾಚ್ ಮಾಡಿದ್ದೀವಿ. ಆ ದಾಖಲಾತಿಗಳು ಕೂಡ ನಮಗಿದ್ದಾವೆ. ಆ ಹಿನ್ನೆಲೆಯಲ್ಲಿ ಸಭಾಪತಿಗಳಾಗಿರ್ತಕ್ಕಂಥ ಬಸವರಾಜ ಹೊರಟ್ಟಿಯವರು ಈ ರೀತಿ ಜನಗಳಿಗೆ ಒಂದು ಸುಳ್ಳು ಹೇಳಬಾರದು, ಜನರನ್ನ ತಾರಿ ತಪ್ಪಿಸಬಾರದು. ಯಾಕೆಂದ್ರೆ ಒಂದು ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥ ಬಸವರಾಜ ಹೊರಟ್ಟಿ ಅವರು ಸಭಾಪತಿಗಳಾಗಿದ್ದಾರೆ. ಹಾಗಾಗಿ ಎಲ್ಲೇ ಒಂದು ಕಡೆ ಇವತ್ತು ಸುಳ್ಳು ಹೇಳಿಕೆಗಳನ್ನ ನೀಡ್ತಾ ಜನರನ್ನ ದಾರಿ ತಪ್ಪಿಸುವಂತ ಇವತ್ತು ಹೇಳಿಕೆಗಳನ್ನ ನೀಡ್ತಾ ಇದ್ದಾರೆ. ಹಾಗಾಗಿ ಇದಕ್ಕೆ ಸೂಕ್ತವಾಗಿರ್ತಕ್ಕಂಥ ದಾಖಲಾತಿಗಳನ್ನ ನಾವು ನೀಡ್ತೀವಿ, ಅಥವಾ ಮಾಧ್ಯಮದ ಸ್ನೇಹಿತರು ವೇದಿಕೆಯನ್ನ ಸಿದ್ದಪಡಿಸಿದರೆ ನಮ್ಮ ಎಲ್ಲ ದಾಖಲಾತಿಗಳನ್ನು ನಾವು ಬರ್ತೀವಿ. ವಾಲ್ಮೀಕಿ ಸಮಾಜದ ಮುಖಂಡರಾದ ಭರತ್ರವರು ಮಾತನಾಡಿ, ವಾಲ್ಮೀಕಿ ಸಮಾಜಕ್ಕೆ ಸೇರಿದ ಸರ್ವೋದಯ ಶಿಕ್ಷಣ ಟ್ರಸ್ಟ್ನ ಆಸ್ತಿಯನ್ನು ಕಬಳಿಸಿ ತಾವೇನೂ ಮಾಡಿಯೇ ಇಲ್ಲವೆಂದು ಸುಳ್ಳು ಹೇಳುವ ಬಸವರಾಜ ಹೊರಟ್ಟಿರವರನ್ನು ಸಭಾಪತಿ ಸ್ಥಾನದಿಂದ ವಜಾಗೊಳಿಸಬೇಕೆಂದು ಒತ್ತಾಯಿಸಿದರು. ಸರ್ಕಾರವು ಅವರನ್ನ ಸಭಾಪತಿ ಸ್ಥಾನದಿಂದ ವಜಾಗೊಳಿಸದಿದ್ದರೆ ರಾಜ್ಯಾದ್ಯಂತ ರಸ್ತೆಗೆ ಇಳಿದು ಹೋರಾಟ ನಡೆಸುವುದಾಗಿ ಭರತ್ ಸೇರಿದಂತೆ ಸ್ವಾಮೀಜಿರವರು ಸುದ್ದಿಗೋಷ್ಠಿಯಲ್ಲಿ ಎಚ್ಚರಿಕೆ ನೀಡಿದರು. ವಾಲ್ಮೀಕಿ ಗುರುಪೀಠಕ್ಕೆ ಸೇರಿದ 40 ಎಕರೆ ಆಸ್ತಿಯನ್ನು ಬಸವರಾಜ ಹೊರಟ್ಟಿರವರು ಕೂಡಲೇ ವಾಪಸ್ಸು ನೀಡಬೇಕೆಂದು ಈ ಸಂದರ್ಭದಲ್ಲಿ ಒತ್ತಾಯಿಸಿದರು. ರಾಜೀನಾಮೆ ಕೊಟ್ಟೇನೆ ಅಂತ ಹೇಳಿದ್ರೆ ಅದು ಸುಳ್ಳು. ಆಮೇಲೆ ರಾಜೀನಾಮೆ ಕೊಟ್ಟಮೇಲೆ ಮತ್ತೆ ಮುಂದುವರೆದೇನು ಹೇಳ್ತಾರೆ ಅಂದ್ರೆ ಅದು ಈಗಾಗಲೇ ಕೋರ್ಟ್ ಅಲ್ಲಿ ಇದೆ. ಕೋರ್ಟ್ ಅಲ್ಲಿ ಏನಾದರೂ ನಮ್ಮ ವಿರುದ್ಧ ಆದ್ರೆ, ರಾಜೀನಾಮೆ ಕೊಟ್ಟೇನೆ ಅಂತಾರೆ, ನಮ್ಮ ವಿರುದ್ಧ ಆದ್ರೆ ಅಂತಾರೆ, ಇಲ್ಲಿನೂ ಕಾಂಟ್ರವರ್ಷಿಯಲ್ ಹೇಳಿಕೆಗಳನ್ನು ಕೊಡ್ತಾರೆ. ಅಂದ್ರೆ ಜನರನ್ನ ದಾರಿಗೆ ತಪ್ಪು ದಾರಿಗೆ ಎಳೆಯುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅವಾಗಿಂದ ಇವತ್ತಿರ್ಬೋದು. ಇದರ ಮುಖಾಂತರ ಅಧಿಕಾರಿಗಳನ್ನ ಸರ್ ಎಷ್ಟೆಕರೆ ಅಲ್ಲ, ಸಂಪೂರ್ಣ ಸರ್ವೋದಯ ಶಿಕ್ಷಣ ಟ್ರಸ್ಟ್ನ ಆಸ್ತಿ ಎಲ್ಲ ಆಸ್ತಿನೂ ಸರ್ ಸರ್ ಪೊಸಿಷನ್ ಕಾಗದ ಪತ್ರ ಪ್ರಕಾರ ನಮ್ಮ ಹತ್ರ ಇದೆ, ಆದರೆ ಫಿಸಿಕಲಿ ಅವರಿದ್ದಾರೆ. ಅವರೇ ಕೂರಿಸ್ಕೊತೀವಿ, ಅವರೇ ಕೂತ್ ಹೌದು ಅವರೇ ಕೂತ್ಕೊತಾರೆ. ಹೌದು, ಸೋಲ್ ಟ್ರಸ್ಟಿ ಅಲ್ಲ ಅವರು, ಸೋಲ್ ಟ್ರಸ್ಟಿ ಅಂತ ಹೇಳ್ಕೊಳ್ಳೋರು. ಇದರಲ್ಲಿ ಇನ್ನೂ ಒಂದು ಡೆವಲಪ್ಮೆಂಟ್ ಆಗಿದೆ. 2007ರಲ್ಲಿ ಬಾಂಬೆ ಟ್ರಸ್ಟ್ ಆಕ್ಟ್ ಅಬಾಲಿಸ್ ಆದಮೇಲೆ ಸರ್ವೋದಯ ಶಿಕ್ಷಣ ಟ್ರಸ್ಟ್ ಹೆಸರಲ್ಲಿ ಅವರೊಂದು ಮತ್ತೆ ಸೊಸೈಟಿ ರಿಜಿಸ್ಟ್ರೇಷನ್ ಮಾಡಿಕೊಂಡು 1956 1956
ಇಲ್ಲ ಸರ್ ಸರ್ ಇಲ್ಲಿ 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 ಒಂದು ಕ್ಲಾರಿಫಿಕೇಶನ್ ಕೊಟ್ಬಿಡ್ತೀನಿ ಅಲ್ಲ ಅಲ್ಲ ಇದನ್ನೇ ಒಂದು ಕ್ಲಾರಿಫಿಕೇಶನ್ ಕೊಟ್ಬಿಡ್ತೀನಿ ಬೆಂಗಳೂರು ಸೈಡ್ ಬೇರೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಬೆಳಗಾವಿ ಸೈಡ್ ಬೆಳಗಾವಿದಲ್ಲಿ ಬಾಂಬೆ ಟ್ರಸ್ಟ್ ಆಕ್ಟ್ ಅಂಡರ್ ಇದು ರಿಜಿಸ್ಟ್ರೇಷನ್ ಆಗಿದೆ 1956 ಅಲ್ಲಿ ಬಾಂಬೆ ಟ್ರಸ್ಟ್ ಆಕ್ಟ್ ಅಂಡರ್ ರಿಜಿಸ್ಟ್ರೇಷನ್ ಆಗಿದೆ ವಾಲ್ಮೀಕಿ ಸಮುದಾಯದ ಮುಖಂಡರುಗಳಾದ ಪ್ರತಾಪ್ ತುಬಿ ಮಲ್ಲೇಶ್ ಸೇರಿದಂತೆ ಹಲವಾರು ಮುಖಂಡರು ಪಾಲ್ಗೊಂಡಿದ್ದರು ವಿವಿಧ ಕಾರಣಗಳಿಂದಾಗಿ ಪಕ್ಷ ತೊರೆದಿದ್ದ ಮುಖಂಡರುಗಳು ಭಿನ್ನಾಭಿಪ್ರಾಯ ಮರೆತು ಪಕ್ಷಕ್ಕೆ ಮತ್ತೆ ವಾಪಸ್ಸಾಗಬೇಕೆಂದು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ರಾಮಕೃಷ್ಣ ಮನವಿ ಮಾಡಿಕೊಂಡಿದ್ದಾರೆ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸಿರುವ ಪಕ್ಷದ ಅಭ್ಯರ್ಥಿಗಳನ್ನು ಗೆಲ್ಲಿಸಲು ಪಕ್ಷದ ಕಾರ್ಯಕರ್ತರು ಯುದ್ದೋಪಾದಿಯಲ್ಲಿ ಶ್ರಮಿಸಬೇಕೆಂದು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಆರ್ ರಾಮಕೃಷ್ಣ ಕರೆ ನೀಡಿದರು ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಜಿಲ್ಲಾ ಕಾಂಗ್ರೆಸ್ ಮುಖಂಡರು ಪದಾಧಿಕಾರಿಗಳು ಹಾಗೂ ಜಿಲ್ಲೆಯ ಎಲ್ಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರುಗಳ ಸಭೆಯಲ್ಲಿ ಸೂಚಿಸಿದ್ದಾಗಿ ಅಧ್ಯಕ್ಷರು ಹೇಳಿದರು ಪಕ್ಷದ ಸಂಘಟನೆಯನ್ನು ಮತ್ತಷ್ಟು ಬಲಗೊಳಿಸುವ ಜೊತೆಗೆ ಜಿಲ್ಲೆಯಲ್ಲಿ ಮೂವರು ಸಂಸದರನ್ನು ಹೆಚ್ಚಿನ ಮತಗಳಿಂದ ಗೆಲ್ಲಿಸುವ ಹಿನ್ನೆಲೆಯಲ್ಲಿ ಈಗಿನಿಂದಲೇ ಪ್ರಚಾರ ಕಾರ್ಯವನ್ನು ಚುರುಕುಗೊಳಿಸುವ ಉದ್ದೇಶವಿದೆ ಎಂದರು ನವೆಂಬರ್ 19ರಿಂದ 30ರವರೆಗೆ ದೇಶಾದ್ಯಂತ ಜನಸಂಪರ್ಕ ಅಭಿಯಾನ ನಡೆಯಲಿದ್ದು ಈ ಹಿನ್ನೆಲೆಯಲ್ಲಿ ಪಕ್ಷದ ಕಾರ್ಯಕರ್ತರು ಶಕ್ತಿ ಮೀರಿ ದುಡಿಯುವ ಮೂಲಕ ಮತ್ತೊಮ್ಮೆ ಕೇಂದ್ರದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರುವಂತೆ ಮಾಡಬೇಕಾಗಿದೆ ಎಂದರು ವಿವಿಧ ಕಾರಣ ಹಾಗೂ ಭಿನ್ನಾಭಿಪ್ರಾಯಗಳಿಂದ ಪಕ್ಷ ತೊರೆದಿದ್ದ ಮುಖಂಡರುಗಳು ಭಿನ್ನಾಭಿಪ್ರಾಯ ಮರೆತು ಪಕ್ಷಕ್ಕೆ ವಾಪಸ್ಸು ಬರಬೇಕೆಂದು ಅಧ್ಯಕ್ಷ ರಾಮಕೃಷ್ಣ ಮನವಿ ಮಾಡಿಕೊಂಡರು ನಾನು ಅಧಿಕಾರ ವಹಿಸಿಕೊಂಡ ನಂತರ ದಿನಾಂಕ 27 ಮತ್ತು 2018ರಂದು ನಮ್ಮ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಜಿಲ್ಲೆಯ ಎಲ್ಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರುಗಳು ಮತ್ತು ನಮ್ಮ ಜಿಲ್ಲಾ ಕಾಂಗ್ರೆಸ್ ಪದಾಧಿಕಾರಿಗಳನ್ನ ಸಭೆ ಕರೆದು ನಾನು ಜಿಲ್ಲೆಯ ಸಂಘಟನೆ ಬಗ್ಗೆ ಅವಲೋಕನ ಮಾಡಿ ಮುಂಬರುವ ಲೋಕಸಭಾ ಚುನಾವಣೆಗೆ ನಾವು ತಯಾರಿ ನಡೆಸಬೇಕಾಗ್ತದೆ ಏನು ನಮ್ಮ ಜಿಲ್ಲೆಯಲ್ಲಿ 3 ಲೋಕಸಭಾ ಕ್ಷೇತ್ರ ಇದೆ ಆ 3 ಕ್ಷೇತ್ರದಲ್ಲೂ ಸಹ ನಮ್ಮ ಅಭ್ಯರ್ಥಿಗಳನ್ನ ಗೆಲ್ಲಿಸ್ಕೊಳ್ಳೇಬೇಕು ಅಂತೇಳಿ ನಾನು ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಮತ್ತು ನಮ್ಮ DCC ಪದಾಧಿಕಾರಿಗಳಿಗೆ ಹಗಲು ಇರುಳು ಅಂದಲ್ಲೇ ನೀವು ಕೆಲಸ ಮಾಡಬೇಕು ಅಂತೇಳಿ ಈಗಾಗಲೇ ನಾನು ಅವರಿಗೆ ಸೂಚನೆ ಕೊಟ್ಟಿದ್ದೇನೆ ನಂತರ ಈಗಾಗಲೇ AICC ಮತ್ತು KPCC ಬಂದಿರತಕ್ಕಂಥ ಕೆಲವು ಕಾರ್ಯಕ್ರಮಗಳನ್ನ ಸಹ ಶೀಘ್ರವಾಗಿ ಮುಗಿಸ್ಬೇಕು ಅಂತಲೂ ಸಹ ಅವರಿಗೆ ಸೂಚನೆ ಕೊಟ್ಟಿದ್ದೇನೆ ಉದಾಹರಣೆ ಶಕ್ತಿ ಪ್ರೋಗ್ರಾಂ ಮತ್ತು ಜನಸಂಪರ್ಕ ಅಭಿಯಾನ ಈ 2 ಕಾರ್ಯಕ್ರಮಗಳನ್ನ ಶೀಘ್ರವಾಗಿ ಮಾಡಬೇಕು ನಾನು ಮುಂದಿನ ದಿನಗಳಲ್ಲಿ ಎಲ್ಲ ಕ್ಷೇತ್ರಕ್ಕೂ ಸಹ ಪ್ರವಾಸ ಬರ್ತೇನೆ ಅಷ್ಟರೊಳಗೆ ನೀವೆಲ್ಲ ಕಾರ್ಯಕ್ರಮಗಳನ್ನ ಮುಗಿಸ್ಬೇಕು ಅಂತಲೂ ಸಹ ನಾನು ಈಗಾಗಲೇ ಅವರಿಗೆ ಸೂಚನೆ ಕೊಟ್ಟಿದ್ದೇನೆ ಅದೇ ರೀತಿಯಲ್ಲಿ ಈ ಹಿಂದೆ ನಮ್ಮ ಪಕ್ಷದ ಮುಖಂಡರುಗಳು ಯಾರಾದರೂ ಸಣ್ಣ ಪುಟ್ಟ ರೈತರ ಘಟನೆಯಿಂದ ಬೇಸತ್ತು ಪಕ್ಷ ತೊರೆದಿದ್ರೆ ದಯವಿಟ್ಟು ಅವರೆಲ್ಲ ಮತ್ತೆ ಕಾಂಗ್ರೆಸ್ ಪಕ್ಷಕ್ಕೆ ವಾಪಸ್ ಬರಬೇಕು ಅಂತೇಳಿ ನಾನು ಅವರಿಗೆ ಮನವಿ ಮಾಡ್ತಾ ಇದ್ದೇನೆ ಇವತ್ತು ನಮ್ಮ ನಮ್ಮಲ್ಲಿ ಏನೇ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ಇದ್ರೂ ಕೂತು ಚರ್ಚೆ ಮಾಡಿ ನಾವು ಅದನ್ನು ಬಗೆಹರಿಸ್ಕೊಳ್ಳೋಣ ಪಕ್ಷ ಇದು ಕಾಂಗ್ರೆಸ್ ಪಕ್ಷ 125 ವರ್ಷ ಇತಿಹಾಸ ಇರತಕ್ಕಂಥ ಕಾಂಗ್ರೆಸ್ ಪಕ್ಷ ಜಾತ್ಯತೀತ ಪಕ್ಷ ದಯವಿಟ್ಟು ತಾವೆಲ್ಲರೂ ಸಹ ಏನೇ ಭಿನ್ನಾಭಿಪ್ರಾಯ ಇದ್ರೆ ಮರೆತು ಬನ್ನಿ ಒಟ್ಟಿಗೆ ಪಕ್ಷ ಕಟ್ಟೋಣ ಮುಂದಿನ ದಿನಗಳಲ್ಲಿ ಎಲ್ಲರಿಗೂ ಅವಕಾಶ ಸಿಗ್ತದೆ ಅಂತೇಳಿ ಈ ಮೂಲಕ ತಮ್ಮಲ್ಲಿ ನಾನು ಮನವಿ ಮಾಡ್ತಾ ಇದ್ದೇನೆ ಎಲ್ಲ ಸಣ್ಣವರು ಇರ್ಬೋದು ದೊಡ್ಡವರು ಇರ್ಬೋದು ಎಲ್ಲರೂ ಸಹ ಪುನಃ ಕಾಂಗ್ರೆಸ್ ಪಕ್ಷಕ್ಕೆ ಬರಬೇಕು ಕಾಂಗ್ರೆಸ್ ಪಕ್ಷದ ಬಾಗಿಲು ಸದಾ ತೆರೆದಿರುತ್ತೆ ಯಾವುದೇ ಕಂಡೀಷನ್ ಇಲ್ಲದಲೇ ತಾವು ಬಂದು ಪಕ್ಷಕ್ಕೆ ಸೇರ್ಪಡೆ ಆಗಬಹುದು ಪಕ್ಷದ ಬಾಗಿಲು ಸದಾ ತೆರೆದಿದ್ದು ಯಾವುದೇ ಸಂಕೋಚವಿಲ್ಲದೆ ಪಕ್ಷಕ್ಕೆ ಬರಬೇಕೆಂದು ಕೋರಿದರು ವಿದ್ಯಾರ್ಥಿನಿಯರಿಗೆ ಆತ್ಮರಕ್ಷಣೆಗಾಗಿ ಮಿಷನ್ ಸಾಹಸಿ ಅಭಿಯಾನವನ್ನ ಎಬಿವಿಪಿ ಹಮ್ಮಿಕೊಂಡಿತ್ತು ತುಮಕೂರಿನಲ್ಲಿ ಎಬಿವಿಪಿ ವತಿಯಿಂದ ವಿದ್ಯಾರ್ಥಿನಿಯರಿಗೆ ಆತ್ಮರಕ್ಷಣೆಗಾಗಿ ಮಿಷನ್ ಸಾಹಸಿ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿತ್ತು ಎಂದು ಎಬಿವಿಪಿಯ ನಗರ ಉಪಾಧ್ಯಕ್ಷರಾದ ಶಿಲ್ಪಾ ಹಿರೇಮಠ್ ಅವರು ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ನಗರದ ವಿವಿಧ ಕಾಲೇಜುಗಳ 1000ಕ್ಕೂ ಹೆಚ್ಚು ಹೆಣ್ಣು ಮಕ್ಕಳಿಗೆ ಅಕ್ಟೋಬರ್ 22ರಿಂದ 29ರವರೆಗೆ ಕರಾಟೆ ಸೇರಿದಂತೆ ವಿವಿಧ ಸಾಹಸದ ಬಗ್ಗೆ ತರಬೇತಿ ನೀಡಲಾಗಿದೆ ಎಂದು ಹೇಳಿದರು ಅಕ್ಟೋಬರ್ 30ರಂದು ನಗರದ ಸರ್ಕಾರಿ ಜೂನಿಯರ್ ಕಾಲೇಜು ಮೈದಾನದಲ್ಲಿ ಸಾಹಸಿ ಪ್ರದರ್ಶನವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಶಿಲ್ಪಾ ಹಿರೇಮಠ್ ಅವರು ತಿಳಿಸಿದರು ವಿದ್ಯಾರ್ಥಿನಿಯರಲ್ಲಿ ಆತ್ಮವಿಶ್ವಾಸ ಹಾಗೂ ಧೈರ್ಯ ತುಂಬುವ ಹಿನ್ನೆಲೆಯಲ್ಲಿ ಕರಾಟೆ ಜೋಡೋ ಕಿಕ್ ಬಾಕ್ಸಿಂಗ್ ಕುಂಫುಗಳನ್ನು ಕಲಿಸಲಾಗುತ್ತಿದೆ ಎಂದರು ಇದು ಎಬಿವಿಪಿಯಿಂದ ಮಿಷನ್ ಸಾಹಸಿ ಕಾರ್ಯಕ್ರಮ ಆಯೋಜಿಸಿದ್ದೀವಿ 22ನೇ ತಾರೀಕಿಂದ 29ನೇ ತಾರೀಕುವರೆಗೂ ಎಲ್ಲ ಕಾಲೇಜುಗಳಲ್ಲಿ ಈ ಪ್ರೋಗ್ರಾಂ ಆಲ್ರೆಡಿ ಸ್ಟಾರ್ಟ್ ಆಗಿ ಟ್ರೈನಿಂಗ್ ಕೊಟ್ಟಿದ್ದಾರೆ ಮತ್ತು ಈ ಮಿಷನ್ ಸಾಹಸಿ ಏನಕ್ಕೆ ಮಾಡ್ತಾ ಇದ್ದೀವಿ ಅಂದರೆ
ವಿದ್ಯಾರ್ಥಿನಿಯರು, ದಟ್ ಮೀನ್ಸ್ ಎಲ್ಲ ಸ್ಟೂಡೆಂಟ್ಸಿಗೂ ಸೆಲ್ಫ್ ಪ್ರೊಟೆಕ್ಷನ್. ಯಾಕೆಂದ್ರೆ ಈ ಕಾಲದಲ್ಲಿ ನಿಮಗೆ ಗೊತ್ತು ನಮ್ಮ ಸಮಾಜ ಹೇಗಾಗಿದೆ ಅಂತ. ಈವನ್ ಬೆಳಗ್ಗೆ ಹೊತ್ತೆ ಹೆಣ್ಮಕ್ಳು ಓಡಾಡೋಕ್ಕಾಗಲ್ಲ, ಇನ್ನು ರಾತ್ರಿ ಹೊತ್ತು ಓಡಾಡೋದು ಕಷ್ಟ ಆಗುತ್ತೆ. ಟ್ಯೂಷನ್ಸ್ಗೆ ಹೋಗ್ತಿರ್ತಾರೆ ಮಕ್ಕಳು, ಬೆಳಗಿನ ಜಾವ ಟ್ಯೂಷನ್ ಇರುತ್ತೆ, ಈವ್ನಿಂಗ್ ಟ್ಯೂಷನ್ ಇರುತ್ತೆ. ಅಂತ ಟೈಮಲ್ಲಿ ಅವ್ರಿಗೇನಾದರೂ ತೊಂದರೆ ಆದರೆ ಪ್ರತಿ ಬಾರಿನೂ ಮನೆಯವರೇ ಬರೋಕ್ಕಾಗಲ್ಲ, ಪೊಲೀಸವ್ರು ಬರೋಕ್ಕಾಗಲ್ಲ, ಯಾರೇ ಆಗಲಿ. ಟೈಮ್ ಬೀಯಿಂಗ್ ಈಗ 2 ನಿಮಿಷದಲ್ಲಿ ಏನಾದರೂ ಅನಾಹುತ ಆಗ್ಬೋದು. ಆದರೆ ಸೆಲ್ಫ್ ಡಿಫೆನ್ಸ್ ಗೊತ್ತಿದ್ರೆ ಮತ್ತೆ ಇದ್ರ ಜೊತೆ ಮೆಂಟಲ್ ಎಬಿಲಿಟಿ ಡೆವಲಪ್ ಆಗಿದ್ರೆ ಎರಡರಿಂದನೂ ಅವರು ಸೆಲ್ಫ್ ಪ್ರೊಟೆಕ್ಷನ್ ಮಾಡ್ಕೋಬಹುದು. ಅದಕ್ಕೋಸ್ಕರ ಇದರಲ್ಲಿ ಡಿಫ್ರೆಂಟ್ ಆಗಿ ಅಂದ್ರೆ ಕರಾಟೆ ಎಕ್ಸಾಂಪಲ್ ಆಗಿ, ಕರಾಟೆ, ಕಿಕ್ ಬಾಕ್ಸಿಂಗ್ ಈ ತರದ ಎಲ್ಲಾವುದು ಟ್ರೈನಿಂಗ್ ಪ್ರೋಗ್ರಾಮ್ ಆಗಿದೆ. ಇದೆಲ್ಲ ಪ್ರದರ್ಶನವನ್ನ 30th ಅಂದ್ರೆ ನಾಳೆ 10:30 ಜೂನಿಯರ್ ಕಾಲೇಜ್ ಗ್ರೌಂಡ್ ಅಲ್ಲಿ ಅರೇಂಜ್ ಮಾಡಿದೀವಿ. ಅಲ್ಲಿ ಈ ವ್ಯಾಲಿಡೇಟರಿ ಫಂಕ್ಷನ್ ಇರುತ್ತೆ, ಅದಕ್ಕೋಸ್ಕರ ಈ ಪ್ರೆಸ್ ಮೀಟ್ ಕರೆದಿದ್ದೀವಿ. ಆಶಾ ಪ್ರಸನ್ನ ಕುಮಾರ್ ಅವರು ಬರ್ತಿದ್ದಾರೆ ಗೆಸ್ಟ್. ಎಬಿವಿಪಿ ನಗರ ಅಧ್ಯಕ್ಷ ಪ್ರಶಾಂತ್, ಪ್ರಮುಖರಾದ ತೇಜಸ್ವಿನಿ, ಚೈತ್ರ, ವೀಣಾ, ಪವಿತ್ರ ಮತ್ತಿತರರು ಇದ್ದರು. ಮಾಗಡಿ ಶಾಸಕ ಎ ಮಂಜುನಾಥ್ ರವರ ತೆರವಾದ ಜಿಲ್ಲಾ ಪಂಚಾಯಿತಿಯ ಕುದೂರು ಕ್ಷೇತ್ರದ ಜಿಲ್ಲಾ ಪಂಚಾಯಿತಿ ಉಪಚುನಾವಣೆ ಶಾಂತಿಯುತವಾಗಿ ನಡೆಯಿತು. ಶಾಸಕ ಎ ಮಂಜುನಾಥ್ ರವರ ತೆರವಾದ ಸ್ಥಾನಕ್ಕೆ ಕುದೂರು ಜಿಲ್ಲಾ ಪಂಚಾಯಿತಿ ಉಪಚುನಾವಣೆ ಕುದೂರು ಮತ್ತು ಹೋಬಳಿಯ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲಾ ಮತಗಟ್ಟೆಗಳಲ್ಲಿ ಬಹುತೇಕ ಶಾಂತಿಯುತವಾಗಿ ಮತದಾನ ನಡೆದಿದ್ದು 50% ಮತದಾನ ನಡೆದಿದೆ ಎಂದು ಚುನಾವಣಾಧಿಕಾರಿಗಳು ತಿಳಿಸಿದ್ದಾರೆ. ಮುಂಜಾನೆ 7ರಿಂದ ಆರಂಭವಾದ ಮತದಾನ ಮಂದಗತಿಯಲ್ಲಿ ಆರಂಭವಾಗಿ ಮಧ್ಯಾಹ್ನ ಆದರೂ 50% ಮತದಾನ ನಡೆದಿತು. ನಂತರ ಸಂಜೆಯಾಗುತ್ತಿದ್ದಂತೆ ಮತದಾನ ಸ್ವಲ್ಪ ಮಟ್ಟಿಗೆ ಚುರುಕುಗೊಂಡಿತು. ಕುದೂರು ಹೋಬಳಿಯ ಗ್ರಾಮ ಪಂಚಾಯಿತಿಗಳ ವ್ಯಾಪ್ತಿಯ ಎಲ್ಲಾ ಬ್ಲಾಕ್ಗಳಲ್ಲಿ ಈ ಬಾರಿ ಮತದಾರರು ಸದರಿ ಸಾಲುಗಳಲ್ಲಿ ನಿಂತುಕೊಳ್ಳದೆ ಹೋಗಿ ತಮ್ಮ ಹಕ್ಕು ಚಲಾಯಿಸಿದರು. ಅಜ್ಜಹಳ್ಳಿ ಗ್ರಾಮದ ದಲಿತ ಕಾಲೋನಿಯಲ್ಲಿ ಸಮರ್ಪಕ ರಸ್ತೆ ಸೇರದಂತೆ ಮೂಲಭೂತ ಸೌಕರ್ಯ ವಂಚಿತವಾಗಿದೆ ಎಂದು ಆಗ್ರಹಿಸಿ ಕಾಲೋನಿಯ ಮತದಾರರು ಮತಗಟ್ಟೆ ಸಂಖ್ಯೆ 28ರಲ್ಲಿ ಮತ ಬಹಿಷ್ಕರಿಸಿದರು. ದಲಿತರು ಮತ ಬಹಿಷ್ಕಾರ ಮಾಡಿದರೂ ಸಹ ಯಾವೊಬ್ಬ ಚುನಾಯಿತ ಪ್ರತಿನಿಧಿಗಳು ಗ್ರಾಮಕ್ಕೆ ಭೇಟಿ ನೀಡಿ ದಲಿತರೊಂದಿಗೆ ಚರ್ಚಿಸಿ ಮತದಾನ ಮಾಡುವಂತೆ ಮನವೊಲಿಸಲಿಲ್ಲ. ಗ್ರಾಮದ ದಲಿತ ಮುಖಂಡ ರಂಗಸ್ವಾಮಿಯ ಮಾತನಾಡಿ, ಸಂಸದ ಡಿಕೆ ಸುರೇಶ್ ಕಾಲೋನಿಯ ರಸ್ತೆ ಅಭಿವೃದ್ದಿ ಮಾಡ್ತೇನೆಂದಿದ್ದಾರೆ, ಎಲ್ಲರೂ ಮತ ಚಲಾಯಿಸುವಂತೆ ತಿಳಿಸಿದ್ದಾರೆ. ಆದರೂ ಕಾಲೋನಿಯ ಸರ್ವತೋಮುಖ ಅಭಿವೃದ್ದಿ ಮಾಡುವವರೆಗೂ ಯಾವುದೇ ಚುನಾವಣೆಗೂ ಮತದಾನ ಮಾಡುವುದಿಲ್ಲ ಎಂದು ಮೌನ ಪ್ರತಿಭಟನೆಯ ಮೂಲಕ ಮತ ಬಹಿಷ್ಕಾರಕ್ಕೆ ಮುಂದಾಗಿದ್ದೇವೆ ಎಂದರು. ಸಮಸ್ಯೆಯಾಗಿದೆ ಇದು, ನಮ್ಮ ಕಾಲೋನಿ ಬಳಿಗೆ ರೋಡಿನ ಸಮಸ್ಯೆ ಇದೆ ಸರ್. ಅದಕ್ಕೋಸ್ಕರ ಇವತ್ತು ಮತದಾನ ಬಹಿಷ್ಕಾರ ಮಾಡಿದ್ವಿ. ಎಷ್ಟು ಓಟಿದೆ ಸರ್ ಇಲ್ಲೆಲ್ಲ? ಒಂದು 150 ಓಟಿದೆ ಸರ್. ಇಲ್ಲಿ ಏನು ಉದ್ದೇಶ ಇದೆ, ಏನು ಮಾಡಿಕೊಡ್ಬೇಕಂತ ಕೇಳ್ತಾ ಇದ್ದೀವಿ. ನಮ್ಮ ಕಾಲೋನಿಗಳಿಗೆ ರಸ್ತೆಯನ್ನು ಮಾಡಿಕೊಡ್ಬೇಕು ಅಂತ ಕೇಳ್ತಾ ಇದ್ದೀವಿ. ನಿನ್ನೆ ಏನೋ ಸಂಸದರ ಹತ್ರ ಮಾತಾಡಿದ್ರ ಅಂತ ಕೇಳ್ದು. ಹೌದು. ಏನು ಹೇಳಿದ್ರು, ಏನು ಭರವಸೆ ಕೊಡ್ತೀವಿ? ನಾವು ಮಾಡಿಕೊಡ್ತೀವಿ, ಅದನ್ನು ನೀವು ಬಹಿಷ್ಕಾರ ಏನು ಮಾಡಕ್ಕೆ ಹೋಗಬೇಡಿ, ನಾವು ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಆದ್ರೆ ಇವತ್ತು ಎಲ್ಲರೂ ಒಗ್ಗಟ್ಟಾಗಿ ಓಟ್ ಆಗ್ತಾ ಇಲ್ಲ. ಇಲ್ಲ, ಆಗ್ತಾ ಇಲ್ಲ ಸರ್. ಎ ಮಂಜುನಾಥ್ ಅವರು ಗೆದ್ದ ಕ್ಷೇತ್ರ ಇನ್ನೂ ಹಿಂಗೆ ಇದೆಯಲ್ಲ ಸರ್, ಇದ್ರು ಈ ಬಗ್ಗೆ ಏನು ಹೇಳ್ತೀರಿ ಸರ್? ಅವರು ನಿನ್ನೆ ಒಂದು 6 ತಿಂಗಳಾಗಿರ್ಬೋದು ಅವ್ರು ಬಂದು ಆಶ್ವಾಸನೆ ಕೊಟ್ಟಿದ್ದಾರೆ, ಮಾಡ್ಕೊಡ್ತೀವಿ ಅಂತ ಹೇಳಿದ್ದಾರೆ ಅವರು. ಸರ್, ಮೊದಲು ಜಿಲ್ಲಾ ಪಂಚಾಯತಿ ಇಲ್ಲೇ ಇದೇ ಕ್ಷೇತ್ರದಿಂದ ಗೆದ್ದಿದ್ದು. ಹೌದು. ಅದಾದ್ಮೇಲೆ ಬಂದಿಲ್ಲ ಸರ್ ಅವರು ಇಲ್ಲಿ ಬಂದಿರಲಿಲ್ಲ. ಸರ್, ನಿಮ್ಮ ಹೆಸರು? ರಂಗಶಮಯ. ಇನ್ನು ಗ್ರಾಮದ ದಲಿತೆ ವೆಂಕಟ ಲಕ್ಷ್ಮಮ್ಮ ಮಾತನಾಡಿ, ನಮ್ಮ ದಲಿತ ಕಾಲೋನಿಗೆ 60 ವರ್ಷಗಳಾಗಿದ್ದರೂ ಮತದಾನದ ವೇಳೆ ಮಾತ್ರ ನಾಯಕರು ಸಂಚರಿಸುತ್ತಾರೆ, ಉಳಿದಂತೆ ಯಾವ ಸಮಯದಲ್ಲೂ ಬಾರುವುದೇ ಕಷ್ಟಕರವಾಗಿದೆ. ಗ್ರಾಮದ ರಸ್ತೆ ಮತ್ತು ಮೂಲಭೂತ ಸೌಕರ್ಯ ಅಭಿವೃದ್ದಿಯಾಗುವವರೆಗೂ ಯಾವುದೇ ಚುನಾವಣೆಗೂ ಮತ ಚಲಾಯಿಸುವುದಿಲ್ಲ ಎಂದರು. ಇವತ್ತೆಲ್ಲ ಏನ್ ಮಾಡ್ತಾ ಇದೀರಾ ಎಲ್ಲ ಒಟ್ಟಿಗೆ ಸೇರಿ? ಎಲ್ಲ ಒಟ್ಟಿಗೆ ಬಹಿಷ್ಕಾರ ಆಗ್ತಾ ಇದೀವಿ. ಯಾರು ಕೂಡ ಓಟ್ ಮಾಡ್ತಾ ಇಲ್ಲ? ಮಾಡ್ತಾ ಇಲ್ಲ. ಏನ್ ಉದ್ದೇಶ, ಏನ್ ಹೇಳಕ್ ಇಷ್ಟಪಡ್ತೀರಾ ರಾಜಕೀಯ ವ್ಯಕ್ತಿಗಳಿಗೆ? ರೋಡ್ ಎಲ್ಲ ಎಲೆಕ್ಷನ್ ಅಲ್ಲಿ ಬರ್ತಾರೆ, ಗೆದಿತಾರೆ, ಒಯ್ತಾರೆ, ಯಾರು ನಮ್ಗೆ ರೋಡ್ ಮಾಡಕ್ಕೆ ವ್ಯವಸ್ಥೆಗೆ ಬರ್ತಾ ಇಲ್ಲ. ಎಷ್ಟು ಗೆದಿಯತಕ್ಕ ಅಷ್ಟೇನೆ, ಓಟ್ ಹಾಕ್ಸ್ಕೊಳತಕ್ಕ ಅಷ್ಟೇನೆ, ಆಮೇಲೆ ಹೊಂಟೋಯ್ತಾರೆ, ಬರೋದಿಲ್ಲ ಹಿಂದಿರುಗಿ. ಈ ಎಲೆಕ್ಷನ್ ಅಲ್ಲಿ ಮಾತ್ರ ಓಟ್ ಹಾಕಲ್ವಾ? ರೋಡ್ ಆಗೋವರೆಗೂ ಯಾವ ಎಲೆಕ್ಷನ್? ರೋಡ್ ಆಗೋವರೆಗೂ ಓಟ್ ಹಾಕೋದೇ ಇಲ್ಲ ನಾವು. ನಿಮ್ಮ ಹೆಸರು? ನನ್ನ ಹೆಸರು ಎಂಟಲಕ್ಷ್ಮಿ. ಕುದೂರು ಜಿಲ್ಲಾ ಪಂಚಾಯಿತಿ ಕ್ಷೇತ್ರದಲ್ಲಿ 3 ಪಕ್ಷಗಳ ಒಮ್ಮತದ ಅಭಿವೃದ್ದಿ ಅಣ್ಣೆಕೂಡ ಆಗಿದ್ದು ಗೆಲುವಿನ ನಿರೀಕ್ಷೆ ಸಂಪೂರ್ಣವಾಗಿರುವುದರಿಂದ 40 ಮನೆಗಳುಳ್ಳ 128 ಮತದಾರರಿರುವ ಅಜ್ಜಹಳ್ಳಿ ದಲಿತ ಗ್ರಾಮಕ್ಕೆ ರಾಜಕೀಯ ಮುಖಂಡರುಗಳು ಯಾರು ಸಹ ಭೇಟಿ ನೀಡದೇ ಇರುವುದರಿಂದ ದಲಿತ ಮುಖಂಡರೆಲ್ಲರೂ ಒಟ್ಟಾಗಿ ಇಂದಿನ ಮತ ಅವಶ್ಯಕ ಇಲ್ಲದೇ ಇರಬಹುದು. ಆದರೆ ಮುಂದಿನ ಚುನಾವಣೆಗೆ ನಾಯಕರುಗಳಿಗೆ ನಾವೆಲ್ಲರೂ ಅತ್ಯವಶ್ಯಕವಾಗುತ್ತೇವೆ. ಗ್ರಾಮದ ಸಂಪೂರ್ಣ ವ್ಯವಸ್ಥೆ ಸರಿಯೋಗುವವರೆಗೂ ಒಮ್ಮತದಿಂದ ಚುನಾವಣೆ ಬಹಿಷ್ಕರಿಸುತ್ತೇವೆ ಎಂದು ಎಚ್ಚರಿಸಿದರು. ಈ ಸಂದರ್ಭದಲ್ಲಿ ರಂಗಸ್ವಾಮಿಯ ಲಕ್ಷ್ಮಿ, ಗೋವಿಂದರಾಜು, ಶಿವರಾಮು, ಶಾಂತಲಾ, ಗಂಗಮ್ಮ, ಜಯಮ್ಮ ಮತ್ತಿತರರು ಇದ್ದರು.
ನೆಲಮಂಗಲ ತಾಲೂಕಿನ ಅರೆ ಬೊಮ್ಮನಹಳ್ಳಿಯ ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಸೈಕಲ್ ವಿತರಿಸಲಾಯಿತು. ನೆಲಮಂಗಲ ತಾಲೂಕಿನ ಅರೆ ಬೊಮ್ಮನಹಳ್ಳಿಯ ಲಕ್ಷ್ಮೀ ನರಸಿಂಹಸ್ವಾಮಿ ಗ್ರಾಮಾಂತರ ಪ್ರೌಢಶಾಲೆಯ 8ನೇ ತರಗತಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಸೈಕಲ್ಗಳನ್ನು ವಿತರಿಸಲಾಯಿತು. ಅರೆ ಬೊಮ್ಮನಹಳ್ಳಿಯಲ್ಲಿರುವ ಎಸ್ಎಲ್ಎನ್ ಗ್ರಾಮಾಂತರ ಪ್ರೌಢಶಾಲೆಯ 8ನೇ ತರಗತಿಯ 30 ವಿದ್ಯಾರ್ಥಿ ಹಾಗೂ 12 ವಿದ್ಯಾರ್ಥಿನಿಯರಿಗೆ ಒಟ್ಟು 62 ಸೈಕಲ್ಗಳನ್ನು ಸಾರ್ವಜನಿಕ ಶಿಕ್ಷಣ ಇಲಾಖೆಯಿಂದ ಉಚಿತವಾಗಿ ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ಸಂಸ್ಥೆಯ ಕಾರ್ಯದರ್ಶಿಗಳನ್ನೊಳಗೊಂಡು ಹಲವಾರು ಗಣ್ಯರು ಹಾಗೂ ಪೋಷಕರು ಪಾಲ್ಗೊಂಡಿದ್ದರು. ಕಾರ್ಯಕ್ರಮವನ್ನು ಸೈಕಲ್ ಕೊಡುಪಿತ್ರ ಮೂಲಕ ಚಾಲನೆ ನೀಡಿದ ಶಾಲಾ ಮುಖ್ಯೋಪಾಧ್ಯಾಯ ರವಿಕುಮಾರ್ ಮಾತನಾಡಿ, ಪ್ರತಿಯೊಬ್ಬ ಗ್ರಾಮೀಣ ಪ್ರದೇಶದ ಮಕ್ಕಳು ಸಹ ಶಾಲೆಗೆ ಸರಿಯಾದ ಸಮಯಕ್ಕೆ ಹಾಜರಾಗಲೆಂದು ಸರ್ಕಾರ ಉಚಿತವಾಗಿ ಸೈಕಲ್ಗಳನ್ನು ನೀಡುತ್ತಿದೆ. 3 ವರ್ಷಗಳವರೆಗೂ ಉತ್ತಮ ರೀತಿಯಲ್ಲಿ ಸೈಕಲ್ಗಳನ್ನು ಬಳಸಿಕೊಂಡು ವಿದ್ಯಾಭ್ಯಾಸದ ಕಡೆ ಮಕ್ಕಳು ಹೆಚ್ಚಿನ ಗಮನ ನೀಡಬೇಕು ಎಂದರು. ಗ್ರಾಮಾಂತರ ಪ್ರದೇಶದ ಮಕ್ಕಳಿಗೆ ಶಿಕ್ಷಣದಿಂದ ವಂಚಿತವಾಗಬಾರದು ಎಂಬ ಹಿನ್ನೆಲೆಯಲ್ಲಿ ಮತ್ತು ಪ್ರೋತ್ಸಾಹದಾಯಕವಾಗಿ ಪ್ರೌಢ ಹಂತದ ಶಿಕ್ಷಣವನ್ನು ಮುಂದುವರಿಸುವ ಸಲುವಾಗಿ ಕೊಟ್ಟಂಥ ಇದು ಒಳ್ಳೆ ಉತ್ತಮವಾದ ಯೋಜನೆ. ಇದನ್ನು ಪೋಷಕರು ಮತ್ತು ವಿದ್ಯಾರ್ಥಿಗಳು ಸದುಪಯೋಗ ಪಡಿಸಿಕೊಳ್ಬೇಕು, ಉತ್ತಮ ವಿದ್ಯಾವಂತರಾಗಬೇಕು ಮತ್ತು ಕೊಟ್ಟಂಥ ಬೈಸಿಕಲ್ಗಳನ್ನು ಸಮಗ್ರವಾಗಿ ಬಳಕೆ ಮಾಡಿಕೊಂಡು ಅವುಗಳನ್ನು 3 ವರ್ಷಗಳ ಕಾಲ ಗುಣಮಟ್ಟನ ಕಾಪಾಡಿಕೊಂಡು ಒಳ್ಳೆ ವಿದ್ಯಾಭ್ಯಾಸ ಪಡ್ಕೊಳ್ಳಿ ಅಂತ ಆಶಿಸ್ತೇನೆ. ಈ ಸಂದರ್ಭದಲ್ಲಿ ಇದಕ್ಕೆ ಸರ್ಕಾರದ ಪ್ರೋತ್ಸಾಹ ಯೋಜನೆಗೆ ನಮ್ಮ ಸಂಸ್ಥೆಯ ಪರವಾಗಿ ಅಭಿನಂದನೆಗಳು ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ಸರ್, ಎಷ್ಟು ಸೈಕಲ್ ವಿತರಣೆ ಮಾಡಿದ್ರೆ? ಇವತ್ತು 42 ಬೈಸಿಕಲ್ಗಳನ್ನು ವಿದ್ಯಾರ್ಥಿಗಳಿಗೆ ವಿತರಣೆ ಮಾಡಿದ್ದೇವೆ ಮತ್ತು ಎಲ್ಲ ಪೋಷಕರಿಗೂ ಸಹ ಈ ಸೈಕಲ್ಗಳನ್ನು ಬಳಕೆ ಮಾಡುವ ಬಗ್ಗೆ ಮತ್ತು ವಿದ್ಯಾರ್ಥಿಗಳ ಒಂದು ಶೈಕ್ಷಣಿಕ ಪ್ರಗತಿ ಬಗ್ಗೆ ಪೋಷಕರ ಸಭೆ ಏರ್ಪಡಿಸಿ ಎಲ್ಲ ರೀತಿಯ ತಿಳುವಳಿಕೆ ನೀಡಿ ವಿದ್ಯಾರ್ಥಿಗಳಿಗೂ ಕೂಡ ತಿಳುವಳಿಕೆ ನೀಡಿ ಈ ಯೋಜನೆಯನ್ನು ಬಳಕೆ ಮಾಡಿಕೊಂಡು. ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಕಾರ್ಯದರ್ಶಿ ಶ್ರೀಮತಿ ಕೆಂಪಮ್ಮ, ಉಪಾಧ್ಯಕ್ಷರುಗಳಾದ ಲಕ್ಷ್ಮಣಗೌಡ, ಹರೀಶ್, ಮಲ್ಲಿಕಾರ್ಜುನ್, ಸುಮಾ, ಮಂಜುನಾಥ್, ಗ್ರಾಮ ಪಂಚಾಯಿತಿ ಸದಸ್ಯೆ ಶಶಿಕಲಾ ಮತ್ತಿತರರು ಉಪಸ್ಥಿತರಿದ್ದರು. ಮಧುಗಿರಿಯಲ್ಲಿ ಪ್ರತ್ಯಕ್ಷವಾದ 2 ಚಿರತೆಗಳನ್ನು ಹಿಡಿಯುವಲ್ಲಿ ಅರಣ್ಯ ಇಲಾಖೆ ಅಧಿಕಾರಿಗಳು ಮುಂದಾಗಲೆಂದು ನಾಗರಿಕರು ಒತ್ತಾಯಿಸಿದ್ದಾರೆ. ಮಧುಗಿರಿ ಪಟ್ಟಣದಲ್ಲಿ ದಿಢೀರಾಗಿ ಪ್ರತ್ಯಕ್ಷವಾದ 2 ಚಿರತೆಗಳನ್ನು ಕಂಡು ನಾಗರಿಕರು ಭಯಭೀತರಾಗಿದ್ದಾರೆ. ಪಟ್ಟಣದ ಅಂಚಿನಲ್ಲಿರುವ ಏಕಶಿಲಾ ಬೆಟ್ಟದ ಬಳಿಯಲ್ಲಿರುವ ಸಿಹಿ ನೀರಿನ ಬಾವಿ ಬಳಿ ಭಾನುವಾರದಂದು 2 ಚಿರತೆಗಳು ಕಾಣಿಸಿಕೊಂಡಿದ್ದರಿಂದ ನಾಗರಿಕರು ಭಯಭೀತರಾಗಿದ್ದಾರೆ. ಬಂಡ ಮೇಲೆ ಕುಳಿತು ಕುರಿ, ಮೇಕೆ, ಕೋಳಿ, ನಾಯಿಗಳ ಮೇಲೆ ದಾಳಿ ನಡೆಸುತ್ತಿರುವ ಚಿರತೆಗಳು ಈಗ ಜನರಿರುವ ಪ್ರದೇಶದ ಕಡೆ ಓಡಾಡಲು ಆರಂಭಿಸಿರುವುದರಿಂದ ಅರಣ್ಯ ಇಲಾಖೆಯವರು ಕಾರ್ಯಾಚರಣೆ ನಡೆಸಬೇಕೆಂದು ನಾಗರಿಕರು ಒತ್ತಾಯಿಸಿದ್ದಾರೆ. ಚಿರತೆಗಳು ಮಧುಗಿರಿ ಕೋಟೆ ಪಕ್ಕ ಸಿನೀರ್ ಬಾವಿ ಗಾಡಿಕೆ ದಿನ ಕಿರುಬನ್ ಕಾಟೆ ನೋಣ ನಿನ್ನೆ ಎಮ್ಮೆ ಬಿಟ್ಕೊಂಡಿದ್ರೆ ಮೇಲೆ ಬಂದ್ಬಿಟ್ಟೈತೆ. ಎಮ್ಮೆ ಓಡ್ ಬಂದು ಏನಂದ್ರೆ ಎಮ್ಮೆ ಬಂದಿದ್ಕೆ ನಾವು ಮ್ಯಾಕೆ ಎಮ್ಮೆ ಎಲ್ಲ ಹೊಡ್ಕೊಂಡು ಇಲ್ಲೇ ಕೋಟೆ ಮೇಲೆ ಇದ್ರೆ ಅಲ್ಲಿಗೆ ಬಂದೈತೆ. ಎರಡು ಎಷ್ಟು ಎರಡು ದೊಡ್ಡವು ಇದಾವೆ, ಇಷ್ಟಿಷ್ಟು ಎತ್ತರ ಅವೇ, ಉದ್ದಾವೆ. ನಾನು ಲಿಂಗಮ್ ಇಬ್ರು ಕೂಕೊಂಡಿದ್ವಿ. ಅವಾಗ್ಲೂ 15 ದಿವಸದಿಂದ ಕಾಣ್ತಾ ಇದೆ. ಮುಂಚೆನು ಕಂಡಿದ್ವು, ಓಡಿಸಿದ್ವು ಗಾಬರಿ ಮಾಡಿ ಪಟಾಕಿ ಹಚ್ಚಿ. ರಾತ್ರಿನೂ ಎಲ್ಲ ಒಂದ್ 20 ಜನ ಹುಡುಗರು ಹೋಗಿದ್ರು, ಅಲ್ಲೇ ಮೇಲೆ ಬಂದ್ಬಿಡ್ತೈತೆ. ಅವೇ ಬಂದ್ಬಿಟ್ಟು ಮ್ಯಾಕೆ ನಾಯಿ ಅಂದಿ ಏನ್ ಸಿಕ್ಕಿದ್ರೆ ಅವ್ನ ಹಾಕೊಂಡು ಹೋಗ್ಬಿಡ್ತಾವೆ. ಚಿರತೆಗಳು ಸಂಚರಿಸುವ ಸ್ಥಳದಲ್ಲಿ ಪಟಾಕಿ ಸಿಡಿಸಲು ನಾಗರಿಕರು ಮುಂದಾಗಿದ್ದಾರೆ. ಗುಬ್ಬಿಯಲ್ಲಿ ಮಹರ್ಷಿ ವಾಲ್ಮೀಕಿ ಜಯಂತಿ ಅದ್ದೂರಿಯಾಗಿ ಆಚರಿಸಲಾಯಿತು. ದೂರದೃಷ್ಟಿ ಇಟ್ಟುಕೊಂಡು ರಾಮಾಯಣ ರಚಿಸಿದರಿಂದಲೇ ಇಂದು ಎಲ್ಲರ ಮನದಲ್ಲಿ ವಾಲ್ಮೀಕಿ ಉಳಿಯಲು ಸಾಧ್ಯವಾಗಿದೆ ಎಂದು ಸಣ್ಣ ಕೈಗಾರಿಕಾ ಸಚಿವ ಎಸ್ ಆರ್ ಶ್ರೀನಿವಾಸ್ ತಿಳಿಸಿದರು. ಗುಬ್ಬಿಯ ಸರ್ಕಾರಿ ಪದವಿಪೂರ್ವ ಕಾಲೇಜು ಆವರಣದಲ್ಲಿ ನಡೆದ ಮಹರ್ಷಿ ವಾಲ್ಮೀಕಿ ಜಯಂತಿ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಯಾವೊಬ್ಬ ಆದರ್ಶ ವ್ಯಕ್ತಿಯೂ ನಾನು ಇಂದಿಗ ಜಾತಿಯಲ್ಲೇ ಹುಟ್ಟಬೇಕು ಎಂದು ಅರ್ಜಿ ಹಾಕಿಕೊಂಡವರಲ್ಲ. ಮಹನೀಯರ ಜಯಂತಿಗಳು ನಡೆಯುವಾಗ ಎಲ್ಲ ವರ್ಗದವರು ಪಾಲ್ಗೊಂಡಾಗ ಮಾತ್ರ ಸಮಾಜದಲ್ಲಿ ಸಮಾನತೆ ತರಲು ಸಾಧ್ಯವಾಗುತ್ತೆ. ಪರಿಶಿಷ್ಟರಿಗೆ ಬಡ್ತಿ ಮೀಸಲಾತಿ ನೀಡಲು ಸರ್ಕಾರ ಬದ್ದವಾಗಿದೆ ಎಂದರು. ಬಸವರಾಜ ಹೊರಟರವರು ಶಿಕ್ಷಣ ಸಂಸ್ಥೆಯ ಭೂಮಿಯನ್ನು ಕಬಳಿಕೆ ಮಾಡಿದ್ದಾರೆ ಎಂಬ ಆರೋಪವನ್ನು ಸ್ವಾಮೀಜಿರವರು ಮಾಡಿದ್ದು ಅದರ ಬಗ್ಗೆ ನನಗೆ ಗೊತ್ತಿಲ್ಲ. ಆದರೂ ನಾನು ಸ್ವಾಮೀಜಿಗಳು ಹಾಗೂ ಹೊರಟರವರ ಜೊತೆ ಮಾತನಾಡಿ ಸಮಸ್ಯೆ ಬಗೆಹರಿಸುವ ಕೆಲಸ ಮಾಡುತ್ತೇನೆ ಎಂದರು. ಅದ್ರ ಜೊತೆಯಲ್ಲಿ ನಿಮ್ಮಲ್ಲಿ ಈ 7 ಮೀಸಲಾತಿಗೂ ಕೂಡ ಅವರು ರೆಕಮೆಂಡ್ ಮಾಡಿ ಡೆಲ್ಲಿಗೆ ಕಳಿಸಿದ್ದಂತವರು ಕೂಡ ರಿಸರ್ವೇಷನ್ ಕೂಡ ಅವರೇ. ಯಾವತ್ತು ಅವರ ಕಳಕಳಿ ಆಯಿತು, ಶೋಷಿತ ವರ್ಗಗಳಿಗೆ ಶಕ್ತಿ ಕೊಡ್ತಕ್ಕಂತ ಕೆಲಸವನ್ನ ಅವರು ಮಾಡ್ತಾ ಮಾಡ್ತಾ ಬಂದರು. ಆ ಶಕ್ತಿ ರಾಜಕೀಯ ಶಕ್ತಿ ಕೊಟ್ಟು ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಎಲ್ಲ ಶಕ್ತಿ ಕೊಟ್ಟಾಗ ಸಮಾಜಗಳು ಮೇಲ್ ಬರಲಿಕ್ಕೆ ಅವಕಾಶಗಳು ಆಗುತ್ತೆ ಅಂತ ಒಂದು ಕೆಲಸವನ್ನ ಅವರು ಮಾಡಿದ್ರು. ಅವರ ಮುಖ್ಯಮಂತ್ರಿ ಜೊತೆ ನಾನು ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಕ್ಕಂಥದ್ದನ್ನ ಮಾಡ್ತೀನಿ. ಮತ್ತೆ ಬಸವರಾಜ ಹೊರಟ್ಟಿ ಅವರ ವಿಚಾರ ಹೇಳಿದ್ರು, ಅದು ನನಗೂ ಅದಕ್ಕೂ ಸಂಬಂಧ ವಿಚಾರ.
ಅದು ಅವರವರೇ ಅದೇನಾಗಿದೆಯೋ ಗೊತ್ತಿಲ್ಲ. ಒಳಟ್ಟಿ ಸಾಹೇಬ್ ಹತ್ರ ನಾನು ವಿಚಾರ ಪ್ರಸ್ತಾಪ ಮಾಡ್ತೀನಿ. ಸಾಧ್ಯವಾದರೆ ಸ್ವಾಮೀಜಿಗಳು ಕೂಡ ಅದನ್ನು ಕುಂದಿಸಿ ಅದನ್ನ ಸರಿ ಮಾಡಲಿಕ್ಕೆ ಅವಕಾಶ ಇದ್ರೆ ಮಾಡತಕ್ಕಂತ ಪ್ರಯತ್ನವನ್ನ ನಾನು ಮಾಡ್ತೀನಿ. ಜೊತೆಗೆ ರಿಸರ್ವೇಷನ್ ನೌಕರರು ರಿಸರ್ವೇಷನ್ ವಿಚಾರ ಪ್ರಸ್ತಾಪ ಮಾಡಿದ್ರು. ಇದಾಗಲೇ ಕ್ಯಾಬಿನೆಟ್ ನಲ್ಲಿ ಡಿಸ್ಕಷನ್ ಆಗಿದೆ. ಮಾಡಬೇಕು ಅಂತಕ್ಕಂಥದ್ದು ಕೂಡ ಎಲ್ಲರೂ ಒಗ್ಗಟ್ಟಿನಿಂದ ಕ್ಯಾಬಿನೆಟ್ ನಲ್ಲಿ ಇರ್ತಕ್ಕಂಥವ್ರು ಎಲ್ಲರೂ ಕೂಡ ಸಹಮತ ವ್ಯಕ್ತಪಡಿಸಿದ್ದಾರೆ. ಅಲ್ಲಿ ಆಗಿರತಕ್ಕಂಥದ್ದು ಒಂದೇ ಪವಿತ್ರ ಕೇಸ್ ಇದ್ದು ಇನ್ನು ಫೈನಲ್ ಆಗಿ ಹರಿಹರ ತಾಲೂಕು ರಾಜನಹಳ್ಳಿ ವಾಲ್ಮೀಕಿ ಸಂಸ್ಥಾನದ ಪ್ರಸನ್ನನಂದ ಸ್ವಾಮೀಜಿ ಮಾತನಾಡಿ, ಸಮುದಾಯಗಳು ಮಹನೀಯರ ಜಯಂತಿಯನ್ನು ಮಾಡುವ ಮೂಲಕ ಸಮುದಾಯಕ್ಕೆ ಸಿಗುವಂತಹ ಮೂಲಭೂತ ಸೌಕರ್ಯಗಳನ್ನು ಪಡೆಯುವಂತಾಗಿರಬೇಕು. ಅದನ್ನು ಬಿಟ್ಟು ಜಾತಿ ಜಾತಿಗಳ ನಡುವೆ ಕಾಂತಕ ಸೃಷ್ಟಿಸುವಂತಾಗಬಾರದು. ಧಾರವಾಡದಲ್ಲಿ ಇರುವ ಮಹರ್ಷಿ ವಾಲ್ಮೀಕಿ ಶಿಕ್ಷಣ ಸಂಸ್ಥೆಗೆ ಸೇರಿರುವ ಜಮೀನನ್ನು ಅಕ್ರಮವಾಗಿ ಒತ್ತುವರಿ ಮಾಡುವ ಮೂಲಕ ಸಮುದಾಯವನ್ನು ಕೆಣಕುವಂತಹ ಕೆಲಸ ಮಾಡಿದ್ದಾರೆ. ಇದರಿಂದ ಕುಮಾರಸ್ವಾಮಿ ಹಾಗೂ ದೇವೇಗೌಡರಿಗೂ ಮುಜುಗರ ತರುವಂತಾಗಬಹುದು. ಆದ್ದರಿಂದ ವಾಸು ಅವರೇ, ನೀವು ಮುಂದೆ ನಿಂತು ಸಮಸ್ಯೆ ಬಗೆಹರಿಸಿ ಎಂದರು. ಸವಲತ್ತುಗಳನ್ನು ಪಡ್ಕೊಳ್ಳಕ್ಕೆ ನಾವೆಲ್ಲರೂ ಕೂಡ ಪಕ್ಷಾತೀತವಾಗಿ ಒಂದಾಗಿ ಇವತ್ತು ಸರ್ಕಾರಕ್ಕೆ ಒತ್ತಾಯವನ್ನು ಮಾಡಬೇಕಾಗಿದೆ. ಈ ರಾಜ್ಯದಲ್ಲಿ ಡಿಲಿಮಿಟೇಷನ್ ಆಯಿತು 2008 51 ಅಸೆಂಬ್ಲಿ ಕ್ಷೇತ್ರಗಳು 7 ಪಾರ್ಲಿಮೆಂಟ್ ಕ್ಷೇತ್ರ. ಈ ರಾಜ್ಯದ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ರಾಜಕೀಯ ಮೀಸಲಾತಿಯನ್ನ ಸರ್ಕಾರ ಕೊಡ್ತು. 7% ಮೀಸಲಾತಿಯನ್ನ ಪರಿಶಿಷ್ಟ ಪಂಗಡಕ್ಕೆ, 15% ಇವತ್ತು ಪರಿಶಿಷ್ಟ ಜಾತಿಗೆ ರಾಜಕೀಯ ಮೀಸಲಾತಿನ 2008 ಡಿಲಿಮಿಟೇಷನ್ ಆಯಿತು. ಈ ರಾಜ್ಯದಲ್ಲಿ ಇವತ್ತು ಎಸ್ಸಿ ಎಸ್ಟಿ ಸಮುದಾಯದವರು ನಿಮ್ಮ ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ನಿಮ್ಮ ಪುರಸಭೆ, ನಗರಸಭೆ, ಇವತ್ತು ಎಲ್ಲ ರಾಜಕೀಯ ವಲಯಗಳಲ್ಲಿ ನಾವೆಲ್ಲ ಮೀಸಲಾತಿಯನ್ನು ತೆಗೆದುಕೊಂಡಿದ್ದೇವೆ. ಈ ಹಿಂದಿನ ಸರ್ಕಾರ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆದಂತಹ ಸಂದರ್ಭದಲ್ಲಿ ಈ ರಾಜ್ಯದ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ಆರ್ಥಿಕ ಮೀಸಲಾತಿಯನ್ನು ಘೋಷಣೆ ಮಾಡಿದರು. 24.1% ಹೌದಲ್ವಾ? 24.1% ಅಂದ್ರೆ ಪರಿಶಿಷ್ಟ ಪಂಗಡಕ್ಕೆ 7% ಪರಿಶಿಷ್ಟ. ಕಾರ್ಯಕ್ರಮದಲ್ಲಿ ಶಿಡ್ಲಿಕೋಣ ಮಠದ ಸಂಜೀವ್ ಕುಮಾರ ಸ್ವಾಮೀಜಿ, ತಹಸೀಲ್ದಾರ್ ಜಿ ವಿ ಮೋಹನ್ ಕುಮಾರ್, ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಜಿ ರಾಮಚಣಿಯ, ಜಿಹೆಚ್ ಜಗನ್ನಾಥ್, ಕೆ ಯಶೋಧಮ್ಮ, ನವ್ಯಪ್ಪ ಭೂತಾಲ್ಕು ಪಂಚಾಯಿತಿ ಅಧ್ಯಕ್ಷೆ ಅನಸೂಯ, ಉಪಾಧ್ಯಕ್ಷೆ ಕಲ್ಪನಾ, ಜಿಎನ್ ಅಪ್ಪಣ್ಣಸ್ವಾಮಿ, ಎನ್ ಲಕ್ಷ್ಮೀರಂಗಯ್ಯ ನಾಗರಾಜು ಇದ್ದರು. ಇಲ್ಲಿಗೆ ಎ ಡಿಜಿಟಲ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಹೆಚ್ಚಿನ ಮಾಹಿತಿಗಾಗಿ ವೀಕ್ಷಿಸಿ ಎ ಡಿಜಿಟಲ್.